ಮೊಳಕಾಲ್ ಮೂರು ಕಾಂಗ್ರೆಸ್ ಆಡಳಿತದಲ್ಲಿ ಕುಟುಂಬ ರಾಜಕಾರಣ ಭ್ರಷ್ಟಾಚಾರ ಮುಗಿಲು ಮುಟ್ಟಿದೆ. ಕೆಲವು ರಾಜ್ಯಗಳಲ್ಲಿ ಎಂಪಿಗಳೇ ಇಲ್ಲ. ಕಾಂಗ್ರೆಸ್ ಪಕ್ಷ ನೆಲಕಚ್ಚುತ್ತಿದೆ ಎಂದು ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು ಕಾಂಗ್ರೆಸ್ ಪಕ್ಷವನ್ನು ಕುಟುಕಿದರು. ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಶುಕ್ರವಾರ ಸಂಜೆ ನಡೆದ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಮೊನ್ನೆ ನಡೆದ ಚುನಾವಣೆ ರಾಜ್ಯಗಳಾದ ಮೇಘಾಲ್ಯಾಂಡ್, ಉತ್ತರ ಪ್ರದೇಶ್, ತ್ರಿಪುರಾ, ನಾಗಾಲ್ಯಾಂಡ್ನಲ್ಲಿ ಕಾಂಗ್ರೆಸ್ ಪಾರ್ಟಿಯು ಧೂಳಿಪಟವಾಗಿದೆ. ಇವತ್ತು ಇಡೀ ದೇಶದ ಮೂಲೆ ಮೂಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಜನ ಧಿಕ್ಕರಿಸಿದ್ದಾರೆ. ಆ ಕಾರಣಕ್ಕಾಗಿ ಬೇರೆ ದೇಶದಲ್ಲಿ ಕುಳಿತು ಭಾರತದ ಗೌರವಕ್ಕೆ ಧಕ್ಕೆ ತರುವಂಥ ಅಪಾಯಕಾರಿ ಕೆಲಸವನ್ನು ರಾಹುಲ್ ಗಾಂಧಿ ಮಾಡುತ್ತಿದ್ದಾರೆ ಎಂದು ಕಾಂಗ್ರೆಸ್ ಪಕ್ಷದ ವಿರುದ್ಧ ಹರಿಹಾಯ್ದರು. ನರೇಂದ್ರ ಮೋದಿಯವರು ಪ್ರಧಾನಿಯಾದ ಬಳಿಕ ದೇಶದ ರಾಜಕಾರಣ ದಿಕ್ಕು ಬದಲಾಗಿದೆ. ಭಾರತಕ್ಕೆ ವಿಶ್ವದ ಮನ್ನಣೆ ಸಿಕ್ಕಿದೆ. ಬ್ರಿಟಿಷರನ್ನು ಹಿಂದಕ್ಕಿಟ್ಟು ನಾಲ್ಕನೇ ಅತಿ ದೊಡ್ಡ ರಾಷ್ಟ್ರವಾಗಿ ಭಾರತ ಬೆಳೆಯುತ್ತಿದೆ ಎಂದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು ತಿಳಿಸಿದರು. ಸಬ್ಸ್ಕ್ರೈಬ್ ಮೈ ಚಾನಲ್ ವಿಜಯಶ್ರೀ ಒನ್ ನ್ಯೂಸ್. ಸಬ್ಸ್ಕ್ರೈಬ್ ಮೈ ಚಾನಲ್ ವಿಜಯಶ್ರೀ ಒನ್ ನ್ಯೂಸ್. ವರದಿ ಕೆಂದೋಳೆ ಮಲ್ಲಿಕಾರ್ಜುನ್. ನನ್ನ ಸೋದರದಿಂದ ತಿಪ್ಪೇಸ್ವಾಮಿ ಅಂದರೆ ಶ್ರೀರಾಮ್ಗಳ ನನ್ನ ಅನ್ನ ತಮ್ಮದಿರಿದಂತೆ ನಾವು ಅನ್ನ ತಮ್ಮದ ಆಗಬಾರದು. ನಾವೆಲ್ಲರೂ ಬಂದಿರಬೇಕು. ಇವತ್ತು ಪುನಃ ನನ್ನ ತೋರಿಸಿದಣ್ಣ, ನಿಮ್ಮೆಲ್ಲರ ಆಶೀರ್ವಾದ ಭಾರತೀಯ ಜನತಾ ಪಾರ್ಟಿ ಮೇಲೆ ಇರಬೇಕು. ನಿಮ್ಮೆಲ್ಲರ ಆಶೀರ್ವಾದದಿಂದ ಮುಂಬರುವಂತ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಪುನಃ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು. ಚಿತ್ರದುರ್ಗ ಜಿಲ್ಲೆಯಲ್ಲಿ ರಾಮಲಿಂಗಲ್ಲಿ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ 5 ವಿಧಾನಸಭಾ ಕ್ಷೇತ್ರ ಗೆದ್ದಿದ್ದೀವಿ. 2023 ನಡೆಯುವ ಚುನಾವಣೆಯಲ್ಲಿ 6-6 ಎಂದು ಚಿತ್ರದುರ್ಗ. ಅದಕ್ಕೋಸ್ಕರವಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಾಕಷ್ಟು ಇವತ್ತು ಒಳ್ಳೆಯ ಅಭಿವೃದ್ಧಿ ಕೆಲಸಗಳು ಮಾಡಿದ್ದೀವಿ. ಆದ್ರೆ ಇವತ್ತು ಎಲ್ಲೆಲ್ಲಿ ಕಾಂಗ್ರೆಸ್ ನಾಯಕರು ಇವತ್ತು ಇತ್ತೀಚೆಗೆ ಬಹಳಷ್ಟು ನಿರಾವೇಶದಿಂದ ಎಗರಾಡ್ತಾ ಇದ್ದಾರೆ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ, ಅವ್ರಿಗೆ ಸವಾಲ್ ಹಾಕ್ತಿದ್ರು. ಶ್ರೀರಾಮ್ಗಳಲ್ಲಿ ಸವಾಲ್ ಹಾಕ್ತೀವಿ. ನಮ್ಮ ಕಾಂಗ್ರೆಸ್ ನಾಯಕರನ್ನ ಉಗ್ರಪ್ಪರು ನಿಲ್ಲಿಸ್ತೀವಿ, ಇನ್ನೊಬ್ಬರು ನಿಲ್ಲಿಸ್ತೀವಿ, ತಮ್ಮಿದ್ರೆ ತಾಕತ್ತಿದ್ರೆ ಗೆಲ್ಲಿದ್ದೀವಿ. ಇವತ್ತು ಭಾರತೀಯ ಜನತಾ ಪಾರ್ಟಿ ತಮ್ಮ ತಾಕತ್ತಿದೆ. 2023 ಸ್ವಾಮಿ, ಇವತ್ತು ಈ ದೇಶಕ್ಕೆ ಸ್ವತಂತ್ರ ಬಂದು 75 ವರ್ಷಗಳಾಯ್ತು. 75 ವರ್ಷಗಳಲ್ಲಿ 10 ಬಾರಿ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಕಾಂಗ್ರೆಸ್ ಗೆದ್ದಿದೆ. ಕಾಂಗ್ರೆಸ್ ಗೆದ್ದಿದೆ. ಈ 10 ಬಾರಿ ಕಾಂಗ್ರೆಸ್ ಗೆದ್ದು ಏನ್ ಮಾಡಿದೆ? ಒಂದು ನಿಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಮೊನ್ನೆ ತಾನೇ ಇವತ್ತು ಯಾವ ರೀತಿ ಅಂದ್ರೆ ಭಾರತ್ ಜೋಡೋ ಭಾರತ್ ಜೋಡೋ ಅಂತೇಳಿ ನಮ್ಮ ಮೊಳಕಾಲ್ಮೂರದಲ್ಲಿ ಇವತ್ತು ಮೊಳಕಾಲ್ಮೂರು ಪಟ್ಟಣದಲ್ಲಿ ಬಂದು ರಾಮನವರನ್ನು ಸೋಲಿಸ್ಬೇಕು, ರಾಮನವರು ಸೋಲಿಸ್ಬೇಕು. ಸ್ವಾಮಿ, ಕಾಂಗ್ರೆಸ್ ನಾಯಕರೇ ನೀವೇನ್ ಮಾಡ್ರಿ? ನನ್ನ ಮೊಳಕಾಲ್ಮೂರು ಜಿಲ್ಲೆಯ ಜನರು, ನನ್ನ ತಾಲೂಕಿನ ಜನರು, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕೈಯಲ್ಲಿ ಬಂತರ. ನಿಮ್ಮ ಆಶೀರ್ವಾದ ಯಾರಿಗೆ ಬೇಕಾಗಿಲ್ಲ. ನಮ್ಮ ಭಾರತೀಯ ಜನತಾ ಪಾರ್ಟಿ ಕಮಲವನ್ನು ಮುಂಬರುತ್ತೆ.